ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಹಾಯ್, ಗುಡ್ ಮಾರ್ನಿಂಗ್ ಯುವರ್ ಪೀಪಲ್. ನನ್ನ ಜೊತೆಗೆ ಯಾರಿದ್ದು ಗೊತ್ತಲ್ಲ, ಕವಿತಾ ರೆಡ್ಡಿ ಇದ್ದಾರೆ. ಯು ನೋ ದಿಸ್ ಬ್ಯೂಟಿಫುಲ್ ಗರ್ಲ್, ದ ರಾಕಿಂಗ್ ಗರ್ಲ್ ಅಮೂಲ್ಯ. ಫೈನ್, ಲೈವ್ ಬರೋಕ್ಕೆ ಮುಖ್ಯ ಕಾರಣ, ಫಸ್ಟ್ ಕಾರಣ ಇಂಡಿಗೋಗೆ ಥ್ಯಾಂಕ್ಸ್ ಹೇಳೋದಕ್ಕೆ. ಸೊ ಯಾಕೆ ಇಂಡಿಗೋಗೆ ಥ್ಯಾಂಕ್ಸ್ ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೀವಿ ಗೊತ್ತಾ? ಎಸ್ಟರ್ಡೇ, ನಿನ್ನೆ ನಾನು ಮತ್ತೆ ಅಮೂಲ್ಯ, ಕವಿತಾ ರೆಡ್ಡಿ ಮೂವರು ಫ್ಲೈಟ್ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ವಿ ಮಂಗಳೂರಿಂದ ಬೆಂಗಳೂರು ಬರೋಕ್ಕೆ. ಫ್ಲೈಟ್ ಪದೇ ಪದೇ ಡಿಲೇ ಆಗ್ತಿರೋದು, ಫಸ್ಟ್ 1 hour ಅಂದರು, ಮತ್ತೆ 2 hours ಅಂದರು, ಮತ್ತೆ 3 hours, 4 hours, ಹೀಗೆ ಕಾಯಿಸೋಕ್ಕೆ ಟೈಮ್ನ ಪೋಸ್ಟ್ಪೋನ್ ಮಾಡ್ತಿದ್ರು. ಆಗ ನಾವು ಕೌಂಟರಲ್ಲಿ ಹೋಗಿ ಕೇಳಿದ್ವಿ, ಸರಿಯಾಗಿರೋ ಟೈಮ್ ಹೇಳ್ತೀರಾ ಇಲ್ವಾ ಅಂತ. ಆಫ್ಟರ್ ದಟ್ ಮತ್ತೊಂಚೂರು ಜೋರ್ ಮಾಡಿದ್ವಿ, ಸದ್ಯ ಭಾರತದಲ್ಲಿ ಹೆಣ್ಮಕ್ಳ ಪರಿಸ್ಥಿತಿ ಹೆಂಗಿದೆ ಅಂತಲೂ ಅಲ್ಲಿಯವ್ರಿಗೆ ಅರ್ಥ ಮಾಡಿಸಾದ್ಮೇಲೆ, ಲೈಕ್ ಅವರು 1 hour ಫ್ಲೈಟಲ್ಲಿಂದ ಹೊರಡುತ್ತೆ ಅಂತ ಅಂದರೆ ಮಧ್ಯರಾತ್ರಿ 2 hours ನಾವು ಬೆಂಗಳೂರು ತಲುಪಿದ್ರು, ನಾವು ಹೇಗೆ ಹೋಗೋಕ್ಕೆ ಸಾಧ್ಯ ಮನೆಗಳಿಗೆ, ಮತ್ತು ಏರ್ಪೋರ್ಟ್ ಸಿಟಿಯಿಂದ ಎಷ್ಟು ದೂರ ಇದೆ ಇದೆಲ್ಲ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ನಮಗೆ ಈಗ ಆಲ್ರೆಡಿ ಒಂದ್ಸರಿ ಇಂಡಿಗೋ ಮೇಲೆ ಕೋಪ ಇತ್ತು. ನಮ್ಮ ಹೋರಾಟಗಳ ಸಂಗಾತಿ ಕುನಾಲ್ ಕಾಮ್ರ, ಅವನ ಮೇಲೆ ಇವ್ರು ಮಾಡಿದ್ದ ಅಲಿಗೇಷನ್ಸು, ಅವ್ನ ಟಿಕೆಟ್ನ ಕ್ಯಾನ್ಸಲ್ ಮಾಡಿದ್ದು, ಬೋರ್ಡ್ ಹಾಕಿ ಕೊಡದೇ ಇರೋದು, ಇದೆಲ್ಲ ಇತ್ತಲ್ಲ. ಒಂಚೂರು ಕ್ಲಾಸ್ ತೊಗೊಂಡ್ವಿ, ಒಂದು 10,000 rupees ಬಿಲ್ ಆಗೋ ತರಹ ಮೋತಿ ಹಲಲ್ಲಿ ರೂಮ್ ಮಾಡಿಕೊಟ್ರು. ವಿ ಸ್ಟೇ ಇದ್ದೆ, ಮಾರ್ನಿಂಗ್ 9 hours ಫ್ಲೈಟ್ನ ರಿಸ್ಕೆಡ್ಯೂಲ್ ಮಾಡಿಕೊಟ್ಟಿದ್ರು. ಈಗ ನಾವು ಇಷ್ಟೆಲ್ಲ ಮಾಡಿದ ಇಂಡಿಗೋಗೆ ನಾವು ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀವಿ ಅಂತ, ಯಾಕೆ ಅಂತ ಅಂದರೆ ಮೇಡಮ್ ಕ್ಲಾಸ್ ತೊಗೊಂಡು 9 hours ಫ್ಲೈಟ್ನ ಪೋಸ್ಟ್ಪೋನ್ ಮಾಡಿಸಿದ್ರು. ನನಗೂ ಅಮೂಲ್ಯಾಗಿ ಮೇಡಮ್ ಮೇಲೆ ಒಂಚೂರು ಕೋಪ ಇತ್ತು, ಇವ್ರು ಸೆಕ್ಯೂರಿಟಿ ಅಂತ ಮಾತಾಡ್ತಿದ್ರು, ನಮಗೊಂಚೂರು ಕೋಪ ಇತ್ತು. ಯಾಕಂದರೆ ನಮ್ಮ ಸ್ಟೂಡೆಂಟ್ಸ್ಗಳು ಬೆಂಗಳೂರಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ನಾವು ಆದಷ್ಟು ಬೇಗ ಅವ್ರಿಗೆ ಜೊತೆ ಜಾಯ್ನ್ ಆಗಬೇಕಿತ್ತು. ಬಟ್ ಪೋಸ್ಟ್ಪೋನ್ ಮಾಡಿಸಿದ್ದು ಒಂದು ಖುಷಿ ತಂತು, ಏನು ಗೊತ್ತಾ? ಏನು ಖುಷಿಯಾಗಿದೆ ಏನಂದರೆ, ನಾವು ಮಹೇಶ್ ವಿಕ್ರಮ್ ಹೆಗ್ಡೆ ಪೋಸ್ಟ್ ಕಾರ್ಡಿನ ಫೌಂಡರ್ನ ಇವತ್ತು ಟಾರ್ಗೆಟ್ ಮಾಡಿದ್ವಿ. ಅವ್ರಿಗೆ ಒಂದೇ ಮಾತ್ರಂ ಹಾಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವ್ರು ನಮ್ಮ ರಿಕ್ವೆಸ್ಟ್ನ ಅವ್ರಿಗೆ ಅವ್ರಿಗೆ ಹಾಡೋದಕ್ಕೆ ಬರೋದಿಲ್ಲ ಅಂತ ಗೊತ್ತಿದೆ. ಸೊ ಆದರೆ ಸುಮ್ಮನೆ ಕೂತ್ಕೊಂಡು ಸಮಾಧಾನವಾಗಿ ಕೂತ್ಕೊಂಡಿದ್ರು. ಎಷ್ಟು ಅವ್ರನ್ನ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಸಿಂಗ್ ಮಾಡಿಲ್ಲ ಅವರು. ನಾವು ಅವ್ರಿಗೆ ಚಾಲೆಂಜ್ ಮಾಡಿದ್ವಿ, ನಿಮ್ಮ ಜೊತೆಗೆ ನಾವು ಸಹ ಸಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಹಾಡ್ತೀವಿ. ಏರ್ಪೋರ್ಟ್ ಅಲ್ಲಿ ಇರೋರ್ಗೆ ಎಲ್ಲ ಹಾಡಿಸ್ತೀನಿ ಅಂತ ಬೇರೆ ಅಂದೆ ನಾನು. ಬಟ್ ಅವನು ಹಾಡಲಿಲ್ಲ, ಉಗಿದು ಉಪ್ಪಿನ ಕೈ ಹಾಕಕ್ಕೆ ಇಂಡಿಗೋದವ್ರು ಒಂದು ಚಾನ್ಸ್ ಮಾಡಿಕೊಟ್ರು. ಸೊ ಥ್ಯಾಂಕ್ ಯು ಇಂಡಿಗೋ. ಆ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತೀವಿ, ದಯವಿಟ್ಟು ನೋಡಿ ಎಂಜಾಯ್ ಮಾಡಿ. ಸಿಂಗ್ ಒಂದೇ ಮಾತ್ರ, ಸಿಂಗ್ ಒಂದೇ ಮಾತ್ರ. ಪ್ಲೀಸ್ ಸಿಂಗ್ ವಿಕ್ರಮ್, ಇಷ್ಟೊಂದು ಕೇಳ್ಕೊಬೇಕಾ ನಿಮ್ಮನ್ನ? ಪ್ಲೀಸ್ ಸಿಂಗ್, ಪ್ಲೀಸ್ ಸಿಂಗ್ ಒಂದೇ ಮಾತ್ರ. ಇದು ನ್ಯಾಷನಲಿಸ್ಟ್ ಗ್ಯಾಂಗ್. ಪ್ಲೀಸ್ ಸಿಂಗ್. ಡು ಯು ರಿಮೆಂಬರ್ ವಾಟ್ ಟೈಮ್ ದಿ ಗೋಡ್ಸೆ ಕಿಲ್ ಗಾಂಧಿ? ಡು ಯು ರಿಮೆಂಬರ್ ವಾಟ್ ಟೈಮ್ ದಿ ಗೋಡ್ಸೆ ಕಿಲ್ ಗಾಂಧಿ? ಕಮ್ ಆನ್ ಸಿಂಗ್ ವಿಕ್ರಮ್, ಯು ಹ್ಯಾವ್ ಟಾರ್ಚರಿಂಗ್ ಅಸ್ ಆನ್ ಫೇಸ್ಬುಕ್ ಆಲ್ ದ ವೈಲ್, ನೌ ಯು ಸಿಂಗ್ 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 ಸಿಂಗ್. ಕಮ್ ಆನ್ ಸಿಂಗ್ ಒಂದೇ ಮಾತ್ರ, ಸಿಂಗ್ ಒಂದೇ ಮಾತ್ರ. ಮಾತಾಡಿ, ಕಮ್ ಆನ್ ಕಮ್ ಆನ್ ಕಮ್ ಆನ್ ಕಮ್ ಆನ್ ಕಮ್ ಆನ್ ಸಿಂಗ್ 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 ಒಂದೇ ಮಾತ್ರ.
ಆರೋಗ್ಯ ನಿರ್ವಹಣೆ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಕಾರಿಯಾಗಿದೆ. ಆರೋಗ್ಯ ನಿರ್ವಹಣೆಯ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಕಾರಿಯಾಗಿದೆ. ಆರೋಗ್ಯ ನಿರ್ವಹಣೆಯ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳಲ್ಲಿ ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಯಾಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರೆಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ತರಬೇತಿ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರೆ ಹಾಗೂ ಗೌರವದಿಂದ ವರ್ತಿಸುತ್ತಿದ್ದಾರೆ. ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್, ಇಸಿಜಿ, ಮಾನಿಟರಿಂಗ್, ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಮತ್ತು ಸ್ಟೈಫಂಡ್ ಸಹ ನೀಡಲಾಗುವುದು. ಉಚಿತ ತರಬೇತಿಯ ಸಂಪರ್ಕ ಸಂಖ್ಯೆಗಳ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8971582681 ಹಾಗೂ 8197560865. ಹಾಯ್, ಗುಡ್ ಮಾರ್ನಿಂಗ್ ಡಿಯರ್ ಪೀಪಲ್. ನನ್ನ ಜೊತೆಗೆ ಯಾರಿದ್ದು ಗೊತ್ತಲ್ಲ, ಕವಿತಾ ರೆಡ್ಡಿ ಇದ್ದಾರೆ. ಯು ನೋ ದಿಸ್ ಬ್ಯೂಟಿಫುಲ್ ಗರ್ಲ್, ದ ರಾಕಿಂಗ್ ಗರ್ಲ್ ಅಮೂಲ್ಯ. ಫೈನ್, ಲೈವ್ ಬರೋಕ್ಕೆ ಮುಖ್ಯ ಕಾರಣ ಫಸ್ಟ್ ಕಾರಣ ಇಂಡಿಗೋಗೆ ಥ್ಯಾಂಕ್ಸ್ ಹೇಳೋದಕ್ಕೆ. ಸೊ ಯಾಕೆ ಇಂಡಿಗೋಗೆ ಥ್ಯಾಂಕ್ಸ್ ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೀವಿ ಗೊತ್ತಾ? ಎಸ್ಟರ್ಡೇ, ನಿನ್ನೆ ನಾನು ಮತ್ತೆ ಅಮೂಲ್ಯ, ಕವಿತಾ ರೆಡ್ಡಿ ಮೂವರು ಫ್ಲೈಟ್ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ವಿ ಮಂಗಳೂರಿಂದ ಬೆಂಗಳೂರು ಬರೋಕ್ಕೆ. ಫ್ಲೈಟ್ ಪದೇ ಪದೇ ಡಿಲೇ ಆಗ್ತಿರೋದು. ಫಸ್ಟ್ 1 hour ಅಂದರು, ಮತ್ತೆ 2 hour ಅಂದರು, ಮತ್ತೆ 3 hours, 4 hours ಹಿಂಗೆ ಕಾಯ್ಸೋಕ್ಕೆ ಟೈಮ್ನ ಪೋಸ್ಟ್ಪೋನ್ ಮಾಡ್ತಿದ್ರು. ಆಗ ನಾವು ಕೌಂಟರಲ್ಲಿ ಹೋಗಿ ಕೇಳಿದ್ವಿ ಸರಿಯಾಗಿರೋ ಟೈಮ್ ಹೇಳ್ತೀರಾ ಇಲ್ವಾ ಅಂತ. ಆಫ್ಟರ್ ದಟ್ ಮತ್ತೊಂಚೂರು ಜೋರು ಮಾಡಿದ್ವಿ. ಸದ್ಯ ಭಾರತದಲ್ಲಿ ಹೆಣ್ಮಕ್ಳ ಪರಿಸ್ಥಿತಿ ಹೆಂಗಿದೆ ಅಂತನೂ ಅಲ್ಲಿಯವ್ರಿಗೆ ಅರ್ಥ ಮಾಡಿಸಾದ್ಮೇಲೆ, ಲೈಕ್ ಅವರು 1 ಗಂಟೆಗೆ ಫ್ಲೈಟ್ ಅಲ್ಲಿಂದ ಹೊರಡುತ್ತೆ ಅಂತ ಅಂದರೆ ಮಧ್ಯರಾತ್ರಿ 2 ಗಂಟೆಗೆ ನಾವು ಬೆಂಗಳೂರು ತಲುಪಿದ್ರು, ನಾವು ಹೇಗೆ ಹೋಗೋಕ್ಕೆ ಸಾಧ್ಯ ಮನೆಗಳಿಗೆ, ಮತ್ತು ಏರ್ಪೋರ್ಟ್ ಸಿಟಿಯಿಂದ ಎಷ್ಟು ದೂರ ಇದೆ, ಇದೆಲ್ಲ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ನಮಗೆ ಈಗ ಆಲ್ರೆಡಿ ಒಂದ್ಸರಿ ಇಂಡಿಗೋ ಮೇಲೆ ಕೋಪ ಇತ್ತು. ನಮ್ಮ ಹೋರಾಟಗಳ ಸಂಗಾತಿ ಕುನಾಲ್ ಕಾಮ್ರಾ ಅವನ ಮೇಲೆ ಇವ್ರು ಮಾಡಿದ್ದ ಅಲಿಗೇಷನ್ಸು, ಅವ್ನ ಟಿಕೆಟ್ನ ಕ್ಯಾನ್ಸಲ್ ಮಾಡಿದ್ದು, ಬೋರ್ಡ್ ಹಾಕಿ ಕೊಡದೇ ಇರೋದು, ಇದೆಲ್ಲ ಇತ್ತಲ್ಲ. ಒಂಚೂರು ಕ್ಲಾಸ್ ತೊಗೊಂಡ್ವಿ, ಒಂದು 10,000 ರೂಪಾಯಿ ಬಿಲ್ ಆಗೋ ತರಹ ಮೋತಿ ಹಾಲಲ್ಲಿ ರೂಮ್ ಮಾಡಿಕೊಟ್ರು. ವಿ ಸ್ಟೇ ಇದ್ದೆ, ಮಾರ್ನಿಂಗ್ 9 ಗಂಟೆ ಫ್ಲೈಟ್ನ ರಿಸ್ಕೆಡ್ಯೂಲ್ ಮಾಡಿಕೊಟ್ಟಿದ್ರು. ಈಗ ನಾವು ಇಷ್ಟೆಲ್ಲ ಮಾಡಿದ ಇಂಡಿಗೋಗೆ ನಾವು ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀವಿ ಅಂತ, ಯಾಕೆ ಅಂತ ಅಂದರೆ ಮೇಡಮ್ ಕ್ಲಾಸ್ ತೊಗೊಂಡು 9 ಗಂಟೆಗೆ ಫ್ಲೈಟ್ನ ಪೋಸ್ಟ್ಪೋನ್ ಮಾಡಿಸಿದ್ರು. ನನಗೂ ಅಮೂಲ್ಯಾಗಿ ಮೇಡಮ್ ಮೇಲೆ ಒಂಚೂರು ಕೋಪ ಇತ್ತು, ಇವ್ರು ಸೆಕ್ಯೂರಿಟಿ ಅಂತ ಮಾತಾಡ್ತಿದ್ರು, ನಮಗೊಂಚೂರು ಕೋಪ ಇತ್ತು. ಯಾಕಂದರೆ ನಮ್ಮ ಸ್ಟೂಡೆಂಟ್ಸ್ಗಳು ಬೆಂಗಳೂರಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ರು, ನಾವು ಆದಷ್ಟು ಬೇಗ ಅವ್ರಿಗೆ ಜೊತೆ ಜಾಯ್ನ್ ಆಗಬೇಕಿತ್ತು. ಬಟ್ ಪೋಸ್ಟ್ಪೋನ್ ಮಾಡಿಸಿದ್ದು ಒಂದು ಖುಷಿ ತಂತು. ಏನು ಗೊತ್ತಾ, ಏನು ಖುಷಿಯಾಗಿ ಏನಂದರೆ, ನಾವು ಮಹೇಶ್ ವಿಕ್ರಮ್ ಹೆಗ್ಡೆ ಪೋಸ್ಟ್ ಕಾರ್ಡಿನ ಫೌಂಡರ್ನ ಇವತ್ತು ಟಾರ್ಗೆಟ್ ಮಾಡಿದ್ವಿ. ಅವ್ರಿಗೆ ಒಂದೇ ಮಾತ್ರಂ ಹಾಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವ್ರು ನಮ್ಮ ರಿಕ್ವೆಸ್ಟ್ನ ಅವ್ರಿಗೆ ಅವ್ರಿಗೆ ಹಾಡೋದಕ್ಕೆ ಬರೋದಿಲ್ಲ ಅಂತ ಗೊತ್ತಿದೆ. ಸೊ ಆದರೆ ಸುಮ್ಮನೆ ಕೂತ್ಕೊಂಡು ಸಮಾಧಾನವಾಗಿ ಕೂತ್ಕೊಂಡಿದ್ರು. ಎಷ್ಟು ಅವ್ರನ್ನ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡು ಸಿಂಗ್ ಮಾಡಿಲ್ಲ ಅವರು. ನಾವು ಅವ್ರಿಗೆ ಚಾಲೆಂಜ್ ಮಾಡಿದ್ವಿ, ನಿಮ್ಮ ಜೊತೆಗೆ ನಾವು ಸಹ ಸಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಹಾಡ್ತೀವಿ. ಏರ್ಪೋರ್ಟ್ ಅಲ್ಲಿ ಇರೋರ್ಗೆಲ್ಲ ಹಾಡಿಸ್ತೀನಿ ಅಂತ ಬೇರೆ ಅಂದೆ ನಾನು. ಎಸ್, ಬಟ್ ಅವನು ಹಾಡಲಿಲ್ಲ. ಉಗಿದು ಉಪ್ಪಿನಕಾಯಿ ಹಾಕಕ್ಕೆ ಇಂಡಿಗೋದವ್ರು ಒಂದು ಚಾನ್ಸ್ ಮಾಡಿಕೊಟ್ರು. ಸೊ ವಿ ಆರ್ ಥ್ಯಾಂಕಿಂಗ್, ಥ್ಯಾಂಕ್ ಯು, ಥ್ಯಾಂಕ್ ಯು ಇಂಡಿಗೋ. ಆ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತೀವಿ, ದಯವಿಟ್ಟು ನೋಡಿ ಎಂಜಾಯ್ ಮಾಡಿ. ಸಿಂಗ್ ಒಂದೇ ಮಾತ್ರ, ಸಿಂಗ್ ಒಂದೇ ಮಾತ್ರ. ಪ್ಲೀಸ್ ಸಿಂಗ್ ವಿಕ್ರಮ್, ಇಷ್ಟೊಂದು ಕೇಳ್ಕೊಬೇಕಾ ನಿಮ್ಮನ್ನ? ಪ್ಲೀಸ್ ಸಿಂಗ್, ಪ್ಲೀಸ್ ಸಿಂಗ್ ಒಂದೇ ಮಾತ್ರ. ಇದು ನ್ಯಾಷನಲಿಸ್ಟ್ ಗ್ಯಾಂಗ್. ಪ್ಲೀಸ್ ಸಿಂಗ್.
Do you remember what time the Godse killed Gandhi? Do you remember? What time did Godse kill Gandhi? Come on, sing, Vikram. You have torturing us on Facebook all the while. Now you sing. Sing, come on, sing Vande Mataram. Sing Vande Mataram. Matadi. Come on. Sing. Sing Vande Mataram. ಆರೋಗ್ಯ ನಿರ್ವಹಣೆ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಕಾರಿಯಾಗಿದೆ. ಆರೋಗ್ಯ ನಿರ್ವಹಣೆಯ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಕಾರಿಯಾಗಿದೆ. ಆರೋಗ್ಯ ನಿರ್ವಹಣೆಯ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳಲ್ಲಿ ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಯಾಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರೆಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ತರಬೇತಿ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರೆ ಹಾಗೂ ಗೌರವದಿಂದ ವರ್ತಿಸುತ್ತಿದ್ದಾರೆ. ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್, ಇಸಿಜಿ, ಮಾನಿಟರಿಂಗ್, ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಮತ್ತು ಸ್ಟೈಫಂಡ್ ಸಹ ನೀಡಲಾಗುವುದು. ಉಚಿತ ತರಬೇತಿಯ ಸಂಪರ್ಕ ಸಂಖ್ಯೆಗಳ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8971582681 ಹಾಗೂ 8197560865. ಹಾಯ್, ಗುಡ್ ಮಾರ್ನಿಂಗ್ ಡಿಯರ್ ಪೀಪಲ್. ನನ್ನ ಜೊತೆಗೆ ಯಾರಿದ್ದು ಗೊತ್ತಲ್ಲ, ಕವಿತಾ ರೆಡ್ಡಿ ಇದ್ದಾರೆ. ಯು ನೋ ದಿಸ್ ಬ್ಯೂಟಿಫುಲ್ ಗರ್ಲ್, ದ ರಾಕಿಂಗ್ ಗರ್ಲ್ ಅಮೂಲ್ಯ. ಫೈನ್, ಲೈವ್ ಬರೋಕ್ಕೆ ಮುಖ್ಯ ಕಾರಣ ಫಸ್ಟ್ ಕಾರಣ ಇಂಡಿಗೋಗೆ ಥ್ಯಾಂಕ್ಸ್ ಹೇಳೋದಕ್ಕೆ. ಸೊ ಯಾಕೆ ಇಂಡಿಗೋಗೆ ಥ್ಯಾಂಕ್ಸ್ ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೀವಿ ಗೊತ್ತಾ? ಎಸ್ಟರ್ಡೇ, ನಿನ್ನೆ ನಾನು ಮತ್ತೆ ಅಮೂಲ್ಯ, ಕವಿತಾ ರೆಡ್ಡಿ ಮೂವರು ಫ್ಲೈಟ್ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ವಿ ಮಂಗಳೂರಿಂದ ಬೆಂಗಳೂರು ಬರೋಕ್ಕೆ. ಫ್ಲೈಟ್ ಪದೇ ಪದೇ ಡಿಲೇ ಆಗ್ತಿರೋದು. ಫಸ್ಟ್ 1 hour ಅಂದರೂ, ಮತ್ತೆ 2 hour ಅಂದರೂ, ಮತ್ತೆ 3 hours, 4 hours ಹೀಗೆ ಕಾಯಿಸೋಕ್ಕೆ ಟೈಮ್ನ ಪೋಸ್ಟ್ಪೋನ್ ಮಾಡ್ತಿದ್ರು. ಆಗ ನಾವು ಕೌಂಟರಲ್ಲಿ ಹೋಗಿ ಕೇಳಿದ್ವಿ ಸರಿಯಾಗಿರೋ ಟೈಮ್ ಹೇಳ್ತೀರಾ ಇಲ್ವಾ ಅಂತ. ಆಫ್ಟರ್ ದಟ್ ಮತ್ತೊಂಚೂರು ಜೋರು ಮಾಡಿದ್ವಿ, ಸದ್ಯ ಭಾರತದಲ್ಲಿ ಹೆಣ್ಣುಮಕ್ಳು ಪರಿಸ್ಥಿತಿ ಹೆಂಗಿದೆ ಅಂತಲೂ ಅಲ್ಲಿಯವ್ರಿಗೆ ಅರ್ಥ ಮಾಡಿಸಾದ್ಮೇಲೆ, ಲೈಕ್ ಅವರು 1 ಗಂಟೆಗೆ ಫ್ಲೈಟ್ ಅಲ್ಲಿಂದ ಹೊರಡುತ್ತೆ ಅಂತ ಅಂದರೆ ಮಧ್ಯರಾತ್ರಿ 2 ಗಂಟೆಗೆ ನಾವು ಬೆಂಗಳೂರು ತಲುಪಿದ್ರು, ನಾವು ಹೇಗೆ ಹೋಗಕ್ಕೆ ಸಾಧ್ಯ ಮನೆಗಳಿಗೆ, ಮತ್ತೆ ಏರ್ಪೋರ್ಟ್ ಸಿಟಿಯಿಂದ ಎಷ್ಟು ದೂರ ಇದೆ ಇದೆಲ್ಲ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ನಮಗೆ ಈಗ ಆಲ್ರೆಡಿ ಒಂದ್ಸರಿ ಇಂಡಿಗೋ ಮೇಲೆ ಕೋಪ ಇತ್ತು. ನಮ್ಮ ಹೋರಾಟಗಳ ಸಂಗಾತಿ ಕುನಾಲ್ ಕಾಮ್ರಾ ಅವನ ಮೇಲೆ ಇವ್ರು ಮಾಡಿದ್ದ ಅಲಿಗೇಷನ್ಸು, ಅವ್ನ ಟಿಕೆಟ್ನ ಕ್ಯಾನ್ಸಲ್ ಮಾಡಿದ್ದು, ಬೋರ್ಡ್ ಹಾಕಿ ಕೊಡದೆ ಇರೋದು, ಇದೆಲ್ಲ ಇತ್ತಲ್ಲ. ಒಂಚೂರು ಕ್ಲಾಸ್ ತಗೊಂಡ್ವಿ, ಒಂದು 10,000 ರೂಪಾಯಿ ಬಿಲ್ ಆಗೋ ತರಹ ಮೋತಿ ಹಲಲ್ಲಿ ರೂಮ್ ಮಾಡಿಕೊಟ್ರು. ವಿ ಸ್ಟೇ ಇದ್ದೆ, ಮಾರ್ನಿಂಗ್ 9 ಗಂಟೆ ಫ್ಲೈಟ್ನ ರಿಸ್ಕೆಡ್ಯೂಲ್ ಮಾಡಿಕೊಟ್ಟಿದ್ರು. ಈಗ ನಾವು ಇಷ್ಟೆಲ್ಲ ಮಾಡಿದ ಇಂಡಿಗೋಗೆ ನಾವು ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀವಿ ಅಂತ, ಯಾಕೆ ಅಂತ ಅಂದರೆ ಮೇಡಮ್ ಕ್ಲಾಸ್ ತಗೊಂಡು 9 ಗಂಟೆಗೆ ಫ್ಲೈಟ್ನ ಪೋಸ್ಟ್ಪೋನ್ ಮಾಡಿಸಿದ್ರು. ನನಗೂ ಅಮೂಲ್ಯಾಗಿ ಮೇಡಮ್ ಮೇಲೆ ಒಂಚೂರು ಕೋಪ ಇತ್ತು, ಇವ್ರು ಸೆಕ್ಯೂರಿಟಿ ಅಂತ ಮಾತಾಡ್ತಿದ್ರು, ನಮಗೊಂಚೂರು ಕೋಪ ಇತ್ತು. ಯಾಕಂದರೆ ನಮ್ಮ ಸ್ಟೂಡೆಂಟ್ಸ್ಗಳು ಬೆಂಗಳೂರಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ರು, ನಾವು ಆದಷ್ಟು ಬೇಗ ಅವ್ರ ಜೊತೆ ಜಾಯ್ನ್ ಆಗಬೇಕಿತ್ತು. ಬಟ್ ಪೋಸ್ಟ್ಪೋನ್ ಮಾಡಿಸಿದ್ದು ಒಂದು ಖುಷಿ ತಂತು. ಏನು ಗೊತ್ತಾ, ಏನು ಖುಷಿಯಾಗಿದೆ ಏನಂದರೆ, ನಾವು ಮಹೇಶ್ ವಿಕ್ರಮ್ ಹೆಗ್ಡೆ ಪೋಸ್ಟ್ ಕಾರ್ಡಿನ ಫೌಂಡರ್ನ ಇವತ್ತು ಟಾರ್ಗೆಟ್ ಮಾಡಿದ್ವಿ. ಅವ್ರಿಗೆ ಒಂದೇ ಮಾತ್ರ ಹಾಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವ್ರು ನಮ್ಮ ರಿಕ್ವೆಸ್ಟ್ನ ಅವ್ರಿಗೆ ಅವ್ರಿಗೆ ಹಾಡೋದಕ್ಕೆ ಬರೋದಿಲ್ಲ ಅಂತ ಗೊತ್ತಿದೆ. ಸೊ ಆದರೆ ಸುಮ್ಮನೆ ಕೂತ್ಕೊಂಡು ಸಮಾಧಾನವಾಗಿ ಕೂತ್ಕೊಂಡಿದ್ರು. ಎಷ್ಟು ಅವ್ರನ್ನ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಸಿಂಗ್ ಮಾಡಿಲ್ಲ ಅವರು. ನಾವು ಅವ್ರಿಗೆ ಚಾಲೆಂಜ್ ಮಾಡಿದ್ವಿ, ನಿಮ್ಮ ಜೊತೆಗೆ ನಾವು ಸಹ ಸಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಹಾಡ್ತೀವಿ. ಏರ್ಪೋರ್ಟ್ ಅಲ್ಲಿ ಇರೋರ್ಗೆ ಎಲ್ಲ ಹಾಡಿಸ್ತೀನಿ ಅಂತ ಬೇರೆ ಅಂದೆ ನಾನು. ಬಟ್ ಅವನು ಹಾಡಲಿಲ್ಲ, ಉಗಿದು ಉಪ್ಪಿನಕಾಯಿ ಹಾಕಕ್ಕೆ ಇಂಡಿಗೋದವ್ರು ಒಂದು ಚಾನ್ಸ್ ಮಾಡಿಕೊಟ್ರು. ಸೊ ಥ್ಯಾಂಕಿಂಗ್ ಥ್ಯಾಂಕ್ ಯು ಇಂಡಿಗೋ. ಆ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತೀವಿ, ದಯವಿಟ್ಟು ನೋಡಿ ಎಂಜಾಯ್ ಮಾಡಿ. ಸಿಂಗ್ ಒಂದೇ ಮಾತ್ರ
ಸಿಂಗ್ ಒಂದೇ ಮಾತ್ರ ಗೋಸ್ವಾಮಿ ತರ ಸೈಲೆಂಟ್ ಆಗೋದ್ರಿ. ಪ್ಲೀಸ್ ಸಿಂಗ್ ವಿಕ್ರಮ್, ಇಷ್ಟೊಂದು ಕೇಳ್ಕೊಬೇಕಾ ನಿಮ್ಮನ್ನ? ಪ್ಲೀಸ್ ಸಿಂಗ್, ಪ್ಲೀಸ್ ಸಿಂಗ್ ಒಂದೇ ಮಾತ್ರ. ಇದು ನ್ಯಾಷನಲಿಸ್ಟ್ ಗ್ಯಾಂಗ್. ಪ್ಲೀಸ್ ಸಿಂಗ್. Do you remember what time the Godse killed Gandhi? Do you remember? What time did Godse kill Gandhi? Come on, sing Vikram. You have torturing us on Facebook all the while. Now you sing, sing, sing. Sing, come on, sing Vande Mataram. ಸಿಂಗ್ ಒಂದೇ ಮಾತ್ರ. ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತೀಯ, ಮಾತಾಡಿ. ಕಮಾನ್ 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 ಸಿಂಗ್ 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 ಒಂದೇ ಮಾತ್ರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಹಾಯ್, ಗುಡ್ ಮಾರ್ನಿಂಗ್ ಡಿಯರ್ ಪೀಪಲ್. ನನ್ನ ಜೊತೆಗೆ ಯಾರಿದ್ದು ಗೊತ್ತಲ್ಲ, ಕವಿತಾ ರೆಡ್ಡಿ ಇದ್ದಾರೆ. You know this beautiful girl, the rocking girl, Amulya. Fine. Live varak mukhya karana. First, thank you. First karana, Indigo ke thanks helodakke. So, yaake Indigo ke thanks anta helbeku anta ankondidivi gotta? Yesterday, nenne, nanu, matte, Amulya, Kavitha Reddy, moovaru flight ticket na book maadkondidvi Mangalore inda Bengaluru barokke. ಫ್ಲೈಟ್ ಪದೇ ಪದೇ ಡಿಲೇ ಆಗ್ತಿರೋದು. ಫಸ್ಟ್ 1 hour ಅಂದರು, ಮತ್ತೆ 2 hour ಅಂದರು, ಮತ್ತೆ 3 hours, 4 hours, ಹೀಗೆ ಕಾಯಿಸೋಕ್ಕೆ ಟೈಮ್ನ ಪೋಸ್ಟ್ಪೋನ್ ಮಾಡ್ತಿದ್ರು. ಆಗ ನಾವು ಕೌಂಟರಲ್ಲಿ ಹೋಗಿ ಕೇಳಿದ್ವಿ ಸರಿಯಾಗಿರೋ ಟೈಮ್ ಹೇಳ್ತೀರಾ ಇಲ್ವಾ ಅಂತ. ಆಫ್ಟರ್ ದಟ್ ಮತ್ತೊಂಚೂರು ಜೋರು ಮಾಡಿದ್ವಿ, ಸದ್ಯ ಭಾರತದಲ್ಲಿ ಹೆಣ್ಣುಮಕ್ಳ ಪರಿಸ್ಥಿತಿ ಹೆಂಗಿದೆ ಅಂತಲೂ ಅಲ್ಲಿಯವ್ರಿಗೆ ಅರ್ಥ ಮಾಡಿಸಾದ್ಮೇಲೆ, ಲೈಕ್ ಅವರು 1 ಗಂಟೆಗೆ ಫ್ಲೈಟಲ್ಲಿಂದ ಹೊರಡುತ್ತೆ ಅಂತ ಅಂದರೆ ಮಧ್ಯರಾತ್ರಿ 2 ಗಂಟೆಗೆ ನಾವು ಬೆಂಗಳೂರು ತಲುಪಿದ್ರು, ನಾವು ಹೇಗೆ ಹೋಗೋಕ್ಕೆ ಸಾಧ್ಯ ಮನೆಗಳಿಗೆ, ಮತ್ತು ಏರ್ಪೋರ್ಟ್ ಸಿಟಿಯಿಂದ ಎಷ್ಟು ದೂರ ಇದೆ ಇದೆಲ್ಲ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ನಮಗೆ ಈಗ ಆಲ್ರೆಡಿ ಒಂದ್ಸರಿ ಇಂಡಿಗೋ ಮೇಲೆ ಕೋಪ ಇತ್ತು. ನಮ್ಮ ಹೋರಾಟಗಳ ಸಂಗಾತಿ ಕುನಾಲ್ ಕಾಮ್ರಾ ಅವನ ಮೇಲೆ ಇವ್ರು ಮಾಡಿದ್ದ ಅಲಿಗೇಷನ್ಸು, ಅವ್ನ ಟಿಕೆಟ್ನ ಕ್ಯಾನ್ಸಲ್ ಮಾಡಿದ್ದು, ಬೋರ್ಡ್ ಹಾಕಿ ಕೊಡದೇ ಇರೋದು, ಇದೆಲ್ಲ ಇತ್ತಲ್ಲ. ಒಂಚೂರು ಕ್ಲಾಸ್ ತೊಗೊಂಡ್ವಿ, ಒಂದು 10,000 ರೂಪಾಯಿ ಬಿಲ್ ಆಗೋ ತರಹ ಮೋತಿ ಹಲಲ್ಲಿ ರೂಮ್ ಮಾಡಿಕೊಟ್ರು. ವಿ ಸ್ಟೇ ಇದ್ದೆ ಮಾರ್ನಿಂಗ್ 9 ಗಂಟೆ ಫ್ಲೈಟ್ನ ರಿಸ್ಕೆಡ್ಯೂಲ್ ಮಾಡಿಕೊಟ್ಟಿದ್ರು. ಈಗ ನಾವು ಇಷ್ಟೆಲ್ಲ ಮಾಡಿದ ಇಂಡಿಗೋಗೆ ನಾವು ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀವಿ ಅಂತ, ಯಾಕೆ ಅಂತ ಅಂದರೆ ಮೇಡಮ್ ಕ್ಲಾಸ್ ತೊಗೊಂಡು 9 ಗಂಟೆಗೆ ಫ್ಲೈಟ್ನ ಪೋಸ್ಟ್ಪೋನ್ ಮಾಡಿಸಿದ್ರು. ನನಗೂ ಅಮೂಲ್ಯಾಗಿ ಮೇಡಮ್ ಮೇಲೆ ಒಂಚೂರು ಕೋಪ ಇತ್ತು, ಇವ್ರು ಸೆಕ್ಯೂರಿಟಿ ಅಂತ ಮಾತಾಡ್ತಿದ್ರು, ನಮಗೊಂಚೂರು ಕೋಪ ಇತ್ತು. ಯಾಕಂದರೆ ನಮ್ಮ ಸ್ಟೂಡೆಂಟ್ಸ್ಗಳು ಬೆಂಗಳೂರಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ರು, ನಾವು ಆದಷ್ಟು ಬೇಗ ಅವ್ರ ಜೊತೆ ಜಾಯ್ನ್ ಆಗಬೇಕಿತ್ತು. ಬಟ್ ಪೋಸ್ಟ್ಪೋನ್ ಮಾಡಿಸಿದ್ದು ಒಂದು ಖುಷಿ ತಂತು. ಏನು ಗೊತ್ತಾ, ಏನು ಖುಷಿಯಾಗಿದೆ ಏನಂದರೆ, ನಾವು ಮಹೇಶ್ ವಿಕ್ರಮ್ ಹೆಗ್ಡೆ ಪೋಸ್ಟ್ ಕಾರ್ಡಿನ ಫೌಂಡರ್ನ ಇವತ್ತು ಟಾರ್ಗೆಟ್ ಮಾಡಿದ್ವಿ. ಅವ್ರಿಗೆ ಒಂದೇ ಮಾತ್ರ ಹಾಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವ್ರು ನಮ್ಮ ರಿಕ್ವೆಸ್ಟ್ನ ಅವ್ರಿಗೆ ಅವ್ರಿಗೆ ಹಾಡೋದಕ್ಕೆ ಬರೋದಿಲ್ಲ ಅಂತ ಗೊತ್ತಿದೆ. ಸೊ ಆದರೆ ಸುಮ್ಮನೆ ಕೂತ್ಕೊಂಡು ಸಮಾಧಾನವಾಗಿ ಕೂತ್ಕೊಂಡಿದ್ರು. ಎಷ್ಟು ಅವ್ರನ್ನ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡು ಸಿಂಗ್ ಮಾಡಿಲ್ಲ ಅವರು. ನಾವು ಅವ್ರಿಗೆ ಚಾಲೆಂಜ್ ಮಾಡಿದ್ವಿ, ನಿಮ್ಮ ಜೊತೆಗೆ ನಾವು ಸಹ ಸಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಹಾಡ್ತೀವಿ. ಏರ್ಪೋರ್ಟ್ ಅಲ್ಲಿ ಇರೋರ್ಗೆ ಎಲ್ಲ ಹಾಡಿಸ್ತೀನಿ ಅಂತ ಬೇರೆ ಅಂದೆ ನಾನು. ಎಸ್, ಬಟ್ ಅವನು ಹಾಡಲಿಲ್ಲ. ಉಗಿದು ಉಪ್ಪಿನಕಾಯಿ ಹಾಕಕ್ಕೆ ಇಂಡಿಗೋದವ್ರು ಒಂದು ಚಾನ್ಸ್ ಮಾಡಿಕೊಟ್ರು. ಸೊ ಥ್ಯಾಂಕಿಂಗ್ ಥ್ಯಾಂಕ್ ಯು ಇಂಡಿಗೋ. ಆ ವಿಡಿಯೋ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತೀವಿ, ದಯವಿಟ್ಟು ನೋಡಿ ಎಂಜಾಯ್ ಮಾಡಿ. ಸಿಂಗ್ ಒಂದೇ ಮಾತ್ರ, ಸಿಂಗ್ ಒಂದೇ ಮಾತ್ರ. ಗೋಸ್ವಾಮಿ ತರ ಸೈಲೆಂಟ್ ಆಗೋದ್ರಿ. ಪ್ಲೀಸ್ ಸಿಂಗ್ ವಿಕ್ರಮ್, ಇಷ್ಟೊಂದು ಕೇಳ್ಕೊಬೇಕಾ ನಿಮ್ಮನ್ನ? ಪ್ಲೀಸ್ ಸಿಂಗ್, ಪ್ಲೀಸ್ ಸಿಂಗ್ ಒಂದೇ ಮಾತ್ರ. ಇದು ನ್ಯಾಷನಲಿಸ್ಟ್ ಗ್ಯಾಂಗ್. ಪ್ಲೀಸ್ ಸಿಂಗ್,
Do you remember what time the Godse killed Gandhi? Do you remember? What time did Godse kill Gandhi? Come on, sing, Vikram. You have torturing us on Facebook all the while. Now you sing, sing, sing. Sing, come on, sing Vande Mataram. Sing Vande Mataram. Matadi. Come on. Sing. Sing Vande Mataram. ಆರೋಗ್ಯ ನಿರ್ವಹಣೆ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಕಾರಿಯಾಗಿದೆ. ಆರೋಗ್ಯ ನಿರ್ವಹಣೆಯ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಕಾರಿಯಾಗಿದೆ. ಆರೋಗ್ಯ ನಿರ್ವಹಣೆಯ ಸಂಸ್ಥೆ ಒಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳಲ್ಲಿ ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಯಾಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನ ಮುಂದುವರೆಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ತರಬೇತಿ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರೆ ಹಾಗೂ ಗೌರವದಿಂದ ವರ್ತಿಸುತ್ತಿದ್ದಾರೆ. ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್, ಇಸಿಜಿ, ಮಾನಿಟರಿಂಗ್, ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಮತ್ತು ಸ್ಟೈಫಂಡ್ ಸಹ ನೀಡಲಾಗುವುದು. ಉಚಿತ ತರಬೇತಿಯ ಸಂಪರ್ಕ ಸಂಖ್ಯೆಗಳ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು ಮಹಿಳೆಯರಿಗೆ ಉಚಿತ ಹೆಲ್ತ್ ಕೇರ್ ಅಸಿಸ್ಟೆಂಟ್ ತರಬೇತಿ ಕೊಟ್ಟು ಉದ್ಯೋಗ ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8971582681 ಹಾಗೂ 8197560865. ಹಾಯ್, ಗುಡ್ ಮಾರ್ನಿಂಗ್ ಡಿಯರ್ ಪೀಪಲ್. ನನ್ನ ಜೊತೆಗೆ ಯಾರಿದ್ದು ಗೊತ್ತಲ್ಲ, ಕವಿತಾ ರೆಡ್ಡಿ ಇದ್ದಾರೆ. ಯು ನೋ ದಿಸ್ ಬ್ಯೂಟಿಫುಲ್ ಗರ್ಲ್, ದ ರಾಕಿಂಗ್ ಗರ್ಲ್ ಅಮೂಲ್ಯ. ಫೈನ್, ಲೈವ್ ಬರೋಕ್ಕೆ ಮುಖ್ಯ ಕಾರಣ ಫಸ್ಟ್ ಕಾರಣ ಇಂಡಿಗೋಗೆ ಥ್ಯಾಂಕ್ಸ್ ಹೇಳೋದಕ್ಕೆ. ಸೊ ಯಾಕೆ ಇಂಡಿಗೋಗೆ ಥ್ಯಾಂಕ್ಸ್ ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೀವಿ ಗೊತ್ತಾ? ಎಸ್ಟರ್ಡೇ, ನಿನ್ನೆ ನಾನು ಮತ್ತು ಅಮೂಲ್ಯ, ಕವಿತಾ ರೆಡ್ಡಿ ಮೂವರು ಫ್ಲೈಟ್ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ವಿ ಮಂಗಳೂರಿಂದ ಬೆಂಗಳೂರು ಬರೋಕ್ಕೆ. ಫ್ಲೈಟ್ ಪದೇ ಪದೇ ಡಿಲೇ ಆಗ್ತಿರೋದು. ಫಸ್ಟ್ 1 ಅವರ್ ಅಂದರು, ಮತ್ತೆ 2 ಅವರ್ ಅಂದರು, ಮತ್ತೆ 3 ಅವರ್ಸ್, 4 ಅವರ್ಸ್ ಹೀಗೆ ಕಾಯಿಸೋಕ್ಕೆ ಟೈಮ್ನ ಪೋಸ್ಟ್ಪೋನ್ ಮಾಡ್ತಿದ್ರು. ಆಗ ನಾವು ಕೌಂಟರಲ್ಲಿ ಹೋಗಿ ಕೇಳಿದ್ವಿ ಸರಿಯಾಗಿರೋ ಟೈಮ್ ಹೇಳ್ತೀರಾ ಇಲ್ವಾ ಅಂತ. ಆಫ್ಟರ್ ದಟ್ ಮತ್ತೊಂಚೂರು ಜೋರು ಮಾಡಿದ್ವಿ, ಸದ್ಯ ಭಾರತದಲ್ಲಿ ಹೆಣ್ಮಕ್ಳ ಪರಿಸ್ಥಿತಿ ಹೆಂಗಿದೆ ಅಂತಲೂ ಅಲ್ಲಿಯವ್ರಿಗೆ ಅರ್ಥ ಮಾಡಿಸಾದ್ಮೇಲೆ, ಲೈಕ್ ಅವರು 1 ಗಂಟೆಗೆ ಫ್ಲೈಟಲ್ಲಿಂದ ಹೊರಡುತ್ತೆ ಅಂತ ಅಂದರೆ ಮಧ್ಯರಾತ್ರಿ 2 ಗಂಟೆಗೆ ನಾವು ಬೆಂಗಳೂರು ತಲುಪಿದ್ರು, ನಾವು ಹೇಗೆ ಹೋಗೋಕ್ಕೆ ಸಾಧ್ಯ ಮನೆಗಳಿಗೆ, ಮತ್ತು ಏರ್ಪೋರ್ಟ್ ಸಿಟಿಯಿಂದ ಎಷ್ಟು ದೂರ ಇದೆ ಇದೆಲ್ಲ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ನಮಗೆ ಈಗ ಆಲ್ರೆಡಿ ಒಂದ್ಸರಿ ಇಂಡಿಗೋ ಮೇಲೆ ಕೋಪ ಇತ್ತು. ನಮ್ಮ ಹೋರಾಟಗಳ ಸಂಗಾತಿ ಕುನಾಲ್ ಕಾಮ್ರಾ, ಅವನ ಮೇಲೆ ಇವ್ರು ಮಾಡಿದ್ದ ಅಲಿಗೇಷನ್ಸು, ಅವ್ನ ಟಿಕೆಟ್ನ ಕ್ಯಾನ್ಸಲ್ ಮಾಡಿದ್ದು, ಬೋರ್ಡ್ ಹಾಕಿ ಕೊಡದೇ ಇರೋದು, ಇದೆಲ್ಲ ಇತ್ತಲ್ಲ. ಒಂಚೂರು ಕ್ಲಾಸ್ ತೊಗೊಂಡ್ವಿ, ಒಂದು 10,000 ರೂಪಾಯಿ ಬಿಲ್ ಆಗೋ ತರಹ ಮೋತಿ ಹಲಲ್ಲಿ ರೂಮ್ ಮಾಡಿಕೊಟ್ರು. ವಿ ಸ್ಟೇ ಇದ್ದೆ, ಮಾರ್ನಿಂಗ್ 9 ಗಂಟೆ ಫ್ಲೈಟ್ನ ರಿಸ್ಕೆಡ್ಯೂಲ್ ಮಾಡಿಕೊಟ್ಟಿದ್ರು. ಈಗ ನಾವು ಇಷ್ಟೆಲ್ಲ ಮಾಡಿದ ಇಂಡಿಗೋಗೆ ನಾವು ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀವಿ ಅಂತ, ಯಾಕೆ ಅಂತ ಅಂದರೆ ಮೇಡಮ್ ಕ್ಲಾಸ್ ತೊಗೊಂಡು 9 ಗಂಟೆಗೆ ಫ್ಲೈಟ್ನ ಪೋಸ್ಟ್ಪೋನ್ ಮಾಡಿಸಿದ್ರು. ನನಗೂ ಅಮೂಲ್ಯಾಗಿ ಮೇಡಮ್ ಮೇಲೆ ಒಂಚೂರು ಕೋಪ ಇತ್ತು, ಇವ್ರು ಸೆಕ್ಯೂರಿಟಿ ಅಂತ ಮಾತಾಡ್ತಿದ್ರು, ನಮಗೊಂಚೂರು ಕೋಪ ಇತ್ತು. ಯಾಕಂದರೆ ನಮ್ಮ ಸ್ಟೂಡೆಂಟ್ಸ್ಗಳು ಬೆಂಗಳೂರಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ರು, ನಾವು ಆದಷ್ಟು ಬೇಗ ಅವ್ರಗಳ ಜೊತೆ ಜಾಯ್ನ್ ಆಗಬೇಕಿತ್ತು. ಬಟ್ ಪೋಸ್ಟ್ಪೋನ್ ಮಾಡಿಸಿದ್ದು ಒಂದು ಖುಷಿ ತಂತು. ಏನು ಗೊತ್ತಾ, ಏನು ಏನು ಖುಷಿಯಾಗಿದೆ ಏನಂದರೆ, ನಾವು ಮಹೇಶ್ ವಿಕ್ರಮ್ ಹೆಗ್ಡೆ ಪೋಸ್ಟ್ ಕಾರ್ಡಿನ ಫೌಂಡರ್ನ ಇವತ್ತು ಟಾರ್ಗೆಟ್ ಮಾಡಿದ್ವಿ. ಅವ್ರಿಗೆ ಒಂದೇ ಮಾತ್ರಂ ಹಾಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವ್ರು ನಮ್ಮ ರಿಕ್ವೆಸ್ಟ್ನ ಅವ್ರಿಗೆ ಅವ್ರಿಗೆ ಹಾಡೋದಕ್ಕೆ ಬರೋದಿಲ್ಲ ಅಂತ ಗೊತ್ತಿದೆ. ಸೊ ಆದರೆ ಸುಮ್ಮನೆ ಕೂತ್ಕೊಂಡು ಸಮಾಧಾನವಾಗಿ ಕೂತ್ಕೊಂಡಿದ್ರು. ಎಷ್ಟು ಅವ್ರನ್ನ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಸಿಂಗ್ ಮಾಡಿಲ್ಲ ಅವರು. ನಾವು ಅವ್ರಿಗೆ ಚಾಲೆಂಜ್ ಮಾಡಿದ್ವಿ, ನಿಮ್ಮ ಜೊತೆಗೆ ನಾವು ಸಹ ಸಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಹಾಡ್ತೀವಿ. ಏರ್ಪೋರ್ಟ್ ಅಲ್ಲಿ ಇರೋರ್ಗೆ ಎಲ್ಲ ಹಾಡಿಸ್ತೀನಿ ಅಂತ ಬೇರೆ ಅಂದೆ ನಾನು. ಎಸ್, ಬಟ್ ಅವನು ಹಾಡಲಿಲ್ಲ. ಉಗಿದು ಉಪ್ಪಿನಕಾಯಿ ಹಾಕಕ್ಕೆ ಇಂಡಿಗೋದವ್ರು ಒಂದು ಚಾನ್ಸ್ ಮಾಡಿಕೊಟ್ರು. ಸೊ ಥ್ಯಾಂಕಿಂಗ್ ಥ್ಯಾಂಕ್ ಯು ಇಂಡಿಗೋ. ಆ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತೀವಿ, ದಯವಿಟ್ಟು ನೋಡಿ ಎಂಜಾಯ್ ಮಾಡಿ. ಸಿಂಗ್ ಒಂದೇ ಮಾತ್ರ
ಸಿಂಗ್ ಒಂದೇ ಮಾತ್ರ ಪ್ಲೀಸ್ ಸಿಂಗ್ ವಿಕ್ರಮ್, ಇಷ್ಟೊಂದು ಕೇಳ್ಕೊಬೇಕ ನಿಮ್ಮನ್ನ ಪ್ಲೀಸ್ ಸಿಂಗ್, ಪ್ಲೀಸ್ ಸಿಂಗ್ ಒಂದೇ ಮಾತ್ರ. ಇದು ನ್ಯಾಷನಲಿಸ್ಟ್ ಗ್ಯಾಂಗ್. ಪ್ಲೀಸ್ ಸಿಂಗ್. Do you remember what time the Godse killed Gandhi? Do you remember? What time did Godse kill Gandhi? Come on, sing Vikram. You have torturing us on Facebook all the while. Now you sing, sing, sing. Sing, come on, sing Vande Mataram. ಸಿಂಗ್ ಒಂದೇ ಮಾತ್ರ ಮಾತಾಡಿ. ಕಮಾನ್ 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 ಸಿಂಗ್ 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 ಒಂದೇ ಮಾತ್ರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695.